ಪವರ್ ಟಿವಿ ಅಸೆಂಬ್ಲಿ ಚುನಾವಣಾ ಪೂರ್ವ ಸಮೀಕ್ಷೆ ಪವರ್ ಜನಮತ ಶೀರ್ಷಿಕೆಯಲ್ಲಿ ಎರಡು ಕ್ಷೇತ್ರಗಳ ಸಮೀಕ್ಷೆ ನಾವು ನಡೆಸಿದ್ದು ಅಭೂತಪೂರ್ವವಾದಂಥ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆ ಈ ಸಮೀಕ್ಷೆಗೆ ಪವರ್ ಟಿವಿ ಸರ್ವೆಗಳ ಸಮೀಕ್ಷೆಗಳ ಮತ್ತು ಸ್ಟಿಂಗ್ಗಳ ಕಿಂಗ್ ಅಂತಲೇ ಖ್ಯಾತಿ ಪಡೆದುಕೊಂಡಿದೆ ಇವತ್ತು ಶಿಡ್ಲಘಟ್ಟ ಮತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಗಳ ಸಮೀಕ್ಷೆ ಶಿಡ್ಲಘಟ್ಟ ಬಾಗೇಪಲ್ಲಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ಟ್ರೆಂಡ್ ಹೆಂಗಿದೆ ಎರಡು ಕಡೆಗಳಲ್ಲಿ ಗಮನಿಸೋಣ ಈ ಕ್ಷಣದಲ್ಲಿ ಚುನಾವಣೆ ನಡೆದರೆ ಆ ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಎರಡರಲ್ಲೂ ಶಿಡ್ಲಘಟ್ಟ ಮತ್ತು ಬಾಗೇಪಲ್ಲಿ ಸಿಕ್ಕಾಪಟ್ಟೆ ಪೈಪೋಟಿ ಶಿಡ್ಲಘಟ್ಟದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸೀಕಲ್ ರಾಮಚಂದ್ರಗೌಡರು ಸ್ಪರ್ಧೆ ಜೆಡಿಎಸ್ ಅಭ್ಯರ್ಥಿಯಾಗಿ ರವಿಕುಮಾರ್ ಕಣಕ್ಕೆ ಕಾಂಗ್ರೆಸ್ ಪಕ್ಷದ ಸಂಭವನೀಯ ಅಭ್ಯರ್ಥಿ ರಾಜೀವ್ ಗೌಡರು ಹದಿನೇಳು ಸಾವಿರದ ನಾನ್ನೂರ ಇಪ್ಪತ್ತೊಂದು ಕರೆಗಳು ಶಿಡ್ಲಘಟ್ಟ ಕ್ಷೇತ್ರದಿಂದ ಬಂದಿದ್ದು ಟೋಟಲ್ ಐದು ಸಾವಿರದ ಇನ್ನೂರ ಹದಿನೇಳು ಮತಗಳು ಕಾಂಗ್ರೆಸ್ ಪಕ್ಷದ ಪರವಾಗಿ ಶೇಕಡ ಮೂವತ್ತರಷ್ಟು ಜನರ ಒಲವನ್ನು ಕಾಂಗ್ರೆಸ್ ಅಭ್ಯರ್ಥಿ ಗಳಿಸಿಕೊಂಡರು ಬಿಜೆಪಿ ಸೀಕಲ್ ರಾಮಚಂದ್ರಗೌಡರು ಆರು ಸಾವಿರದ ಎಂಟುನೂರ ಎಪ್ಪತ್ತ ಎರಡು ಮತಗಳನ್ನು ಪಡೆದುಕೊಂಡು 40% ಸ್ಟ್ರೈಕ್ ರೇಟ್ ಜೆಡಿಎಸ್ ಅಭ್ಯರ್ಥಿ ರವಿಕುಮಾರ್ ಐದು ಸಾವಿರದ ನೂರ ಹದಿನೆಂಟು ಓಟ್ಗಳನ್ನು ಪಡೆದುಕೊಂಡರು 29% ಸ್ಟ್ರೈಕ್ ರೇಟ್ ಅವರದ್ದು ಇತರ ಅಭ್ಯರ್ಥಿಗಳ ಪರ ಇನ್ನೂರ ಹದಿನಾಲ್ಕು ಮತಗಳು ಮಾತ್ರ ಬಂದವು ನಮಗೆ ಶಿಡ್ಲಘಟ್ಟದಿಂದ ಶೇಕಡ ಒಂದರಷ್ಟು ಮತದಾರರು ತಮ್ಮ ಒಲವನ್ನು ಬೇರೆ ಬೇರೆಯವ್ರ ಕಡೆಗೆ ತೋರಿಸಿದರು ಸೊ ಇಟ್ಸ್ ಎ ಮ್ಯಾಸಿವ್ ಲೀಡ್ ಫಾರ್ ಬಿಜೆಪಿ ಸಾವಿರದ ಆರುನೂರ ಐವತ್ತೈದು ಮತಗಳ ಮುನ್ನಡೆ ಶಿಡ್ಲಘಟ್ಟ ಕ್ಷೇತ್ರದಿಂದ ಇತಿಹಾಸ ಬರೆಯುತ್ತಾ ಏನಾದರೂ ಶಿಡ್ಲಘಟ್ಟದಲ್ಲಿ ಕಮಲ ಪಡೆ ಹಾಗನ್ನಿಸ್ತಾ ಇದೆ ಸದ್ಯದ ಟ್ರೆಂಡ್ ಗಮನಿಸಿದ್ರೆ ಇದೇ ಮೊದಲ ಬಾರಿಗೆ ಬಿಜೆಪಿ ಕಡೆಗೆ ಮತದಾರ ಪ್ರಭು ತನ್ನ ಒಲವನ್ನು ತೋರಿಸ್ತಾ ಇದ್ದಾನೆ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಸಿಕ್ಕಾಪಟ್ಟೆ ಜನ ಬೆಂಬಲ ಸೀಕಲ್ ರಾಮಚಂದ್ರಗೌಡರು ಹೊಸ ಸಂಚಲನ ಮೂಡಿಸಿಬಿಟ್ಟಿದ್ದಾರೆ ಶಿಡ್ಲಘಟ್ಟದಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಬಿಜೆಪಿಗೆ ಹೆಚ್ಚು ಬಲ ಕೊಟ್ಟರು ರಾಮಚಂದ್ರಗೌಡರು ಸಂಘಟನಾ ಚಾತುರ್ಯ ಸರಳ ವ್ಯಕ್ತಿತ್ವ ಸೀಕಲ್ ರಾಮಚಂದ್ರಗೌಡರು ಹಾಗಾಗಿ ಇಟ್ಸ್ ಬಿಜೆಪಿ ಆಲ್ ದ ವೇ ಲೆಟ್ಸ್ ಗೋ ಟು ಬಾಗೇಪಲ್ಲಿ ನಾವು ಅಸೆಂಬ್ಲಿ ಕ್ಷೇತ್ರ ಭರ್ಜರಿ ಪೈಪೋಟಿ ಸಿ ಮುನಿರಾಜು ಬಿಜೆಪಿ ಕ್ಯಾಂಡಿಡೇಟ್ ಅಲ್ಲಿ ಬಾಗೇಪಲ್ಲಿಯಲ್ಲಿ ಸಿಪಿಐಎಂ ಅಭ್ಯರ್ಥಿ ಡಾಕ್ಟರ್ ಅನಿಲ್ ಕುಮಾರ್ ಕಣಕ್ಕಿಳಿದಿದ್ದಾರೆ ಎಸ್ ಎನ್ ಸುಬ್ಬಾರೆಡ್ಡಿ ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗಿದ್ದಾರೆ ಬಾಗೇಪಲ್ಲಿ ಕ್ಷೇತ್ರದಿಂದ ಹದಿನಾಲ್ಕು ಸಾವಿರದ ಮುನ್ನೂರ ಇಪ್ಪತ್ತೊಂಬತ್ತು ಕರೆಗಳು ಬಂದವು ಎರಡು ಸಾವಿರದ ಎಂಟುನೂರ ಹನ್ನೊಂದು ಕರೆಗಳು ಕಾಂಗ್ರೆಸ್ ಪಕ್ಷದ ಪರ ಬಂದಿದ್ದು ಶೇಕಡ ಇಪ್ಪತ್ತರಷ್ಟು ಜನರ ಒಲವನ್ನು ಕಾಂಗ್ರೆಸ್ ಅಭ್ಯರ್ಥಿ ಎಸ್ ಎನ್ ಸುಬ್ಬಾರೆಡ್ಡಿ ಗಳಿಸಿದರು ಬಿಜೆಪಿ ಅಭ್ಯರ್ಥಿ ಸಿ ಮುನಿರಾಜು ಆರು ಸಾವಿರದ ಇನ್ನೂರ ಹತ್ತೊಂಬತ್ತು ಮತಗಳನ್ನು ಪಡೆದುಕೊಂಡಿದ್ದಾರೆ ಬಾಗೇಪಲ್ಲಿ ಕ್ಷೇತ್ರದ ಶೇಕಡ ನಲವತ್ತ್ಮೂರಷ್ಟು ಜನತೆ ಮುನಿರಾಜು ಅವರ ಪರ ಒಲವನ್ನು ತೋರಿಸಿದರು ಸಿಪಿಐಎಂ ಅಭ್ಯರ್ಥಿ ಡಾಕ್ಟರ್ ಅನಿಲ್ ಕುಮಾರ್ ಇಂಟ್ರೆಸ್ಟಿಂಗ್ಲಿ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೈದು ಬಾಗೇಪಲ್ಲಿಯಲ್ಲಿ ಸಿಪಿಐಎಂ ಬಹಳ ಸಲ ನಗೆಯನ್ನು ಬೀರಿದೆ 34% ಅವ್ರ ಪರ ಬೇರೆ ಬೇರೆ ಮತಗಳು ನಾನ್ನೂರಿಪ್ಪತ್ನಾಲ್ಕಷ್ಟೇ ಬಂದಿರೋದು ಸೊ ಅಬೌಟ್ 3% ಬೇರೆ ಬೇರೆಯವ್ರ ಪರ ಅಲ್ಲಿರುವ ಮತದಾರರು ತಮ್ಮ ಒಲವನ್ನು ತೋರಿಸಿದ್ದಾರೆ ಬಿಜೆಪಿಯ ಮುನಿರಾಜು ಸಾವಿರದ ಮುನ್ನೂರ ನಲವತ್ತ್ನಾಲ್ಕು ಮತಗಳನ್ನು ಮಾತ್ರ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗಿದೆ ಹಳೆ ಇತಿಹಾಸವನ್ನೇ ಬದಲಿಸಲಿದ್ದಾರಾ ಬಾಗೇಪಲ್ಲಿಯ ಮತದಾರರು ಏನು ಕಮಲ ಅರಳುತ್ತ ಓ ಬಿಜೆಪಿ ಅಭ್ಯರ್ಥಿ ಗೆಲ್ಲುವ ಮುನ್ಸೂಚನೆ ಕೊಟ್ಟಿದ್ದಾರೆ ಮುನಿರಾಜು ಪರ ಬಾಗೇಪಲ್ಲಿ ಜನ ಒಲವನ್ನು ತೋರಿಸಿದ್ದಾರೆ ಈ ಬಾರಿ ಯುವ ನಾಯಕತ್ವಕ್ಕೆ ಬಹುಪರಾಕ್ ಅಂತಿದ್ದಾರೆ ಮತದಾರ ಪ್ರೋಭಗಳು ಫಾರ್ಟಿ ಪರ್ಸೆಂಟ್ ಶಿಡ್ಲಘಟ್ಟದ್ದು ಗಮನಿಸ್ತಾ ಇದ್ದೀರಿ 30% ಕಾಂಗ್ರೆಸ್ದು ಜೆ ಡಿ ಎಸ್ ಅಬೌಟ್
29%, ಇತರರು 214 ಮತಗಳನ್ನು ಪಡೆದುಕೊಳ್ಳುವ ಮೂಲಕ ಕೇವಲ 1% ಅಷ್ಟೇ ಮತಗಳನ್ನು ಪಡೆದುಕೊಂಡಿದ್ದಾರೆ.